बस मेरे लग तो Hi friends, welcome back to Kavya vlogs. So actually, ivattu tumba lazy aagibittidini, ivattu sikkapatte lazy aagidini. So sari anta ivaga night aagide, time nodi est aagide. Time banbittu 8:20 aagide, 8:25. So raatri sanje 8:25 aagide. ಸಡನ್ ಆಗಿ ಕೆಲಸ ಬಂದ್ಬಿಡ್ತು ನೈಟ್ ಅಲ್ಲಿ ಮಾಡಿ ಮಾಡಿ ನಂಗೆ ತಲೆ ಅಂತೂ ಗೊಬ್ಬರ ಹಿಡ್ದೋಗ್ಬಿಟ್ಟಿದೆ. ನನಗೆ ಅಡುಗೆ ಮಾಡೋದಕ್ಕೆ ಲಿಟ್ರಲಿ ಇವಾಗ ಮೂಡಿಲ್ಲ. ಆ ಕಾರಣದಿಂದ ನಾವೇನಾದ್ರೂ ಹೋಟ್ಲಲ್ಲೇ ತಗೊಂಬರೋಣ ಅಂತ ಹೇಳಿ ಪ್ಲಾನ್ ಆಗ್ತಾ ಇದ್ದೀವಿ. ಅವ್ರು ಆಕ್ಚುಲಿ ಇನ್ನೂ ಆಫೀಸ್ ಎಲ್ಲ ಬಂದಿಲ್ಲ, ಬರ್ತಾ ಇದ್ದಾರಂತೆ. ಸೊ ಅದಕ್ಕೆ ಚಿಕನ್ ರೈಸ್ ಮತ್ತೆ ಮೊಮೋಸ್ ತಗೊಂಬ ಅಂತ ಹೇಳಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನಮಗೆ ಗೊತ್ತಿರೋರ ಅಂಗಡಿ ಬಾರಿ ಮಸ್ತಾಗಿ ಮಾಡ್ತಾರೆ. ಮತ್ತೆ ವರ್ತ್ ಕೂಡ ಇರುತ್ತೆ, ಟೇಸ್ಟ್ ಅಂತೂ ಎರ್ರ ಬರಿ ಮಸ್ತ್ ಇರುತ್ತೆ. ಸರಿ ಅಂತ ತಗೊಂಬರಕ್ಕೆ ಹೇಳಿದ್ದೀನಿ. ಐ ಆಮ್ ಅಂತೂ ಲಿಟ್ರಲಿ ವೇಟಿಂಗ್. ನಾನು ಅಡುಗೆ ಮಾಡಿದ್ರೆ ಮಾಡ್ಬಿಡ್ತೀನಿ, ಮಾಡಿಲ್ಲ ಅಂದರೆ ಮಾಡೋದೇ ಇಲ್ಲ, ಸಿಕ್ಕಾಪಟ್ಟೆ ಲೇಸಿ ನಾನು. ಸೊ ತಂದಿದ ತಕ್ಷಣ ಫುಲ್ ಬ್ಯಾಟಿಂಗ್ ಮಾಡೋದು. ಅವ್ರ ತಲ್ಲಿ ತಂದಾಗ ನಾನು ಲಾಗ್ ಮಾಡಿಬಿಟ್ಟು ತೋರಿಸ್ತೀನಿ. ತುಂಬ ಸುಸ್ತಾಗ್ತಾಯಿತ್ತು ನನಗೆ, ಜಾಸ್ತಿ ಆಫೀಸ್ ಕೆಲಸ ಮಾಡೋದ್ರಿಂದನೇ, ಜಾಸ್ತಿ ಫೋನ್ ಯೂಸ್ ಮಾಡೋದ್ರಿಂದ, ಲ್ಯಾಪ್ಟಾಪ್ ನೋಡೋದ್ರಿಂದ ಕಣ್ಣಿಗೆಲ್ಲ ಒಂಥರ ಪೇನ್ ಆಗುತ್ತೆ. ಮತ್ತೆ ನಾನು ತುಂಬ ಡಿಹೈಡ್ರೇಟ್ ಆಗಿ ಫೀಲ್ ಆಗ್ತೇನೆ. ಅದಕ್ಕೆ ತುಂಬ ಸುಸ್ತ ಆಗಿಬಿಟ್ಟಿದೆ ಅಂತ ಆಪಲ್ ತಿಂತಾ ಇದ್ದೀನಿ. ಆದರೂ ಇನ್ನೂ ತುಂಬ ಹೊಟ್ಟೆ ಹಸಿತಾ ಇದೆ, ಅದೇ ಊಟ ಮಾಡಿಲ್ಲ. ಸೊ ಅವ್ರು ಬರಲಿ, ಬಂದ ತಕ್ಷಣ ಲಾಕ್ ಮಾಡಿ ತೋರಿಸ್ತೀನಿ ಹೇಗಿರುತ್ತೆ ಚಿಕನ್ ರೈಸು ಮತ್ತು ಮೋಮೋಸು. ನಾವು ಯೂಶ್ವಲಿ ತರೋದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಸೊ ಅವ್ರು ಬಂದಮೇಲೆ ತೋರಿಸ್ತೇನೆ. ಓಕೆ, ಸೊ ಆಕ್ಚುಲಿ ಅವರು ಬಂದರು. ಈಗ ಟೈಮ್ ಕ್ಲಾಕ್ ಆಗಿದೆ, ಇವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೆ. ಆಕ್ಚುಲಿ ಒಂದು ಚಿಕನ್ ರೈಸು, ಇಲ್ಲ ಒಂದು ಚಿಕನ್ ನೂಡಲ್ಸ್ ತಂದಿದ್ದಾರೆ. ಸ್ಮೆಲ್ ಅಂತೂ ಗಮ ಗಮ ಆಗ್ತಾ ಇದೆ. ನಮ್ಗೆ ಆಕ್ಚುಲಿ ತುಂಬಾ ಇಷ್ಟ ಅವ್ರ ಹತ್ರ. ನೋಡಿ, ಕ್ವಾಂಟಿಟಿನೂ ಚೆನ್ನಾಗಿ ಕೊಟ್ಟಿರ್ತಾರೆ ಅವರು. ಮತ್ತೆ ನಾನು ಹೇಳಿದ್ನಲ್ಲ, ನಾವು ತರಿಸೋದು ಎಲೆಕ್ಟ್ರಾನಿಕ್ ಸಿಟಿ ಅವ್ರ ಹತ್ರನೇ. ನಮ್ಗೆ ಗೊತ್ತಿರೋದು ಅವರು ತುಂಬಾನೇ ಚೆನ್ನಾಗಿ ಮಾಡ್ತಾರೆ. ಬೇರೆ ನಾನು ಏನಾದ್ರೂ ತರಿಸ್ಬೇಕಂದ್ರೆ ಬೇರೆ ಕಡೆ ತರಿಸೋದೇ ಇಲ್ಲ, ನಾನು ತರಿಸೋದೆ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ. ಸೊ ಇದು ನೂಡಲ್ಸ್ ತಂದಿದ್ದಾರೆ. ಇದು ಆಕ್ಚುಲಿ ಚಿಕನ್ ನೂಡಲ್ಸ್, ನೋಡ್ಬೋದು ತುಂಬಾನೇ ಚೆನ್ನಾಗಿದೆ. ಆಮೇಲೆ ಇದಕ್ಕೆ ರೆಡ್ ಚಟ್ನಿ ಕೊಡ್ತಾರೆ. ರೆಡ್ ಚಟ್ನಿ ನನ್ನ ಫೇವ್ರೆಟ್, ಅವ್ರು ಮಾಡೋದು ತುಂಬಾನೇ ರುಚಿಯಾಗಿರುತ್ತೆ. ಇದಕ್ಕೆ ಏನ್ ಹಾಕ್ ಮಾಡ್ತಾರೋ ಗೊತ್ತಿಲ್ಲ, ಜಾಸ್ತಿ ಬೆಳ್ಳುಳ್ಳಿ ಹಾಕ್ತಾರೆ ಅಂತ ಗೊತ್ತು. ಆಮೇಲೆ ಎಂತ ಅಂತ ಹೇಳಿ ಗೊತ್ತಿಲ್ಲ, ತುಂಬಾ ಚೆನ್ನಾಗಿದೆ. ಮತ್ತೆ ಸೆವೆನ್ ಆಗ್ತಿದೆ. ಓಕೆ, ಸೊ ಟೇಸ್ಟ್ ಮಾಡಿ ಹೇಳ್ತೀನಿ. ನೋಡಿ, ಚಿಕನ್ ಸೂಪರ್ ಎಗ್ ರೈಸ್. ಆಕ್ಚುಲಿ ಅವರು ಮಸಾಲ ನಾನ್ ಮಸಾಲ ಕೇಳ್ಬಿಟ್ಟು ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನೂಡಲ್ಸ್ ಆಕ್ಚುಲಿ ತುಂಬಾ ಚೆನ್ನಾಗಿದೆ, ಚಿಕನ್ ಬೇರೆ ಹ್ಯಾಡ್ ಮಾಡಿರ್ತಾರಲ್ಲ. ತುಂಬಾನೇ ಚೆನ್ನಾಗಿದೆ, ನಮ್ಗೆ ತುಂಬಾ ಇಷ್ಟ ಆಯ್ತು. ಅದು ಸಖತ್ತಾಗಿದೆ, ಅದಕ್ಕೆ ರೆಡ್ ಚಟ್ನಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೆ ಅಂತೂ ಸೂಪರ್. ಎವೆ ನಾನು ಖಾಲಿ ಮಾಡ್ಬಿಡ್ತೀನಿ, ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಸೂಪರ್ 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 ಟೇಸ್ಟ್, ಎಷ್ಟು ಸೂಪರ್ ಆಗಿತ್ತು ಅಂದ್ರೆ ನನ್ಗೆ ಆಕ್ಚುಲಿ ಹೊಟ್ಟೆನೇ ತುಂಬಿಲ್ಲ. ಅವ್ರದ್ದು ಆ್ಯಕ್ಚುಲಿ ಸ್ವಲ್ಪ ಕಿತ್ಕೊಂಡು ತಿಂದ್ಬಿಟ್ಟೆ ನಾನು, ಅಷ್ಟು ಹೊಟ್ಟೆ ಹಸಿತಾ ಇತ್ತು ನನಗೆ. ತುಂಬ ಇದು ಟಯರ್ಡ್ ಆದಾಗ ತುಂಬ ಹೊಟ್ಟೆ ಹಸಿ ಬರುತ್ತೆ ಆಫೀಸ್ ಕೆಲಸ ಏನಾದರೂ ಮಾಡಿ. ಆ್ಯಂಡ್ ಅಷ್ಟೊಂದದು ಕೊಟ್ಟಿದ್ರು ಕೂಡ ಕ್ವಾಂಟಿಟಿ ನನಗೆ ಹೊಟ್ಟೆನೇ ತುಂಬಲ್ಲ. ಸೆವೆನ್ ಅಪ್ ಅಂತೂ ನಾನು ಮಿಸ್ಸೇ ಮಾಡೋದಿಲ್ಲ ಬಿಡಿ. ಐಸ್ ಕ್ಯೂಬ್ ಹಾಕೊಂಡು ನಾನು ಏನೇ ನಾನ್ ವೆಜ್ ತಿಂದು ಸೆವೆನ್ ಅಪ್ ಕುಡಿತೇನೆ, ಅಥವಾ ಕೋಕ್ ಏಡಲ್ ಅನ್ನು ಕುಡಿತೇನೆ. ಮತ್ತು ಇದು ಹಾಟ್ ಡಾಗ್ ಬನ್ ಅಂತ ಹೇಳ್ತಾರೆ, ಇಲ್ಲಾಂದರೆ ವೆಜ್ ರೋಲ್ಸು. ಇದು ಮಶ್ರೂಮ್ ರೋಲು ಮತ್ತು ಗೋಬಿ ರೋಲು, ಇದು ಡಿಫ್ರೆಂಟ್ ರೋಲ್ ಇದು. ಸೊ ಸಖತ್ತಾಗಿತ್ತು. ನಿಮ್ಗೆ ಯಾವ್ದು ಇಷ್ಟ ಆಯ್ತು ಚಿನಿ, ಎಗ್ ರೈಸಾ ನೂಡಲ್ಸಾ? ನಿನ್ಗೆ ಯಾವ್ದು ಇಷ್ಟ ಆಯ್ತು? ನೂಡಲ್ಸಾ. ಓಕೆ,
ಓಕೆ ನಾನು ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಎಲ್ಲ ಸೂಪರಾಗಿ ಆಯಿತು, ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಹೋಟೆಲಲ್ಲಿ ಆರ್ಡ್ರ್ ಮಾಡಿದ್ದು ನಾವು ವೀಕ್ಲಿ ಟ್ವೈಸ್ ಒನ್ಸ್ ಆದರೂ ಮಾಡ್ತಾ ಇರ್ತೀವಿ, ಸೂಪರ್ ಇತ್ತು. ಸೊ ಈಗ ನಾನು ನಿಮಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೇನೆ. ನಾನು ಆ್ಯಕ್ಚುಲಿ ಡಿಫ್ರೆಂಟಾಗಿ ಮಾಡ್ತೀನಿ, ನಾರ್ಮಲಾಗಿ ಎಲ್ಲರೂ ಮಾಡೋ ಥರ ಮಾಡಲ್ಲ. ಫಸ್ಟ್ಲಿ ಎಂತ ಅಂದರೆ ಶುಂಠಿ ಎಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ ನಾನು. ಮತ್ತು ನಾನು ಬೆಳ್ಳುಳ್ಳಿನ ಚಿಪ್ಪೆ ಬಿಡಿಸ್ಕೊಳಲ್ಲ, ಚಿಪ್ಪೆ ಬಿಡಿಸ್ತೀರ ಹಾಕ್ತೀನಿ, ಅದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ಮೆಣಸಿನ್ಕಾಯಿ ಏನಕ್ಕೆ ನಾನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ ಅಂದರೆ, ಶುಂಠಿ ಬೆಳ್ಳುಳ್ಳಿ ಜೊತೆ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ರೆ ರುಚಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಕಬಾಬ್ಗೂ ಇದನ್ನೇ ಯೂಸ್ ಮಾಡೋದು, ಮೋಸ್ಟ್ ಆಫ್ ಪಲಾವ್ ಟೊಮೆಟೊ ಬಾತ್ ಎಲ್ಲದಕ್ಕೂ. ಸೊ ಇದನ್ನು ಒಂದ್ಸರಿ ಟ್ರೈ ಮಾಡಿ, ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಡ ಅಂದರೆ ಒಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ. ನಾನು ಆ್ಯಕ್ಚುಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಎಂತ ಮೆಣಸಿನ್ಕಾಯಿ ಮೂರನ್ನು ಈಕ್ವಲ್ ಪ್ರಪೋರ್ಷನಲ್ಲಿ ಹಾಕ್ತೀನಿ. ನಿಮಗೆ ಖಾರ ಸ್ವಲ್ಪ ಕಮ್ಮಿ ಇರಲಿ, ಜಾಸ್ತಿ ಆಗಿಬಿಡುತ್ತೆ ಅಂದರೆ ಮೆಣಸಿನ್ಕಾಯಿ ಕಮ್ಮಿ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ವಾಟರ್ ಆ್ಯಡ್ ಮಾಡಿದ್ರೆ ಫಸ್ಟು ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಈ ಥರ ತರಿ ತರಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ವಾಟರ್ ಆ್ಯಡ್ ಮಾಡ್ಕೊಬೇಕು. ನಾವು ಯಾವತ್ತೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡುವಾಗ ಜಾಸ್ತಿ ವಾಟರ್ ಆ್ಯಡ್ ಮಾಡಬಾರ್ದು, ಬಿಕಾಸ್ ನಾವು ಅದನ್ನು ತುಂಬ ದಿನಗಳ ಎಂತ ಹೇಳ್ತಾರೆ ಸೇವ್ ಮಾಡಬೇಕು ಅಲ್ವಾ ಫ್ರಿಜ್ಜಲ್ಲಿ. ಅದೇ ಕಾರಣಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ತಾ ಇರ್ತೀವಿ. ಸೊ ಜಾಸ್ತಿ ವಾಟರ್ ಆ್ಯಡ್ ಮಾಡಬಾರ್ದು, ಮಾಡಿದ್ರೆ ಕೆಟ್ಟೋಗ್ಬಿಡುತ್ತೆ, ತುಂಬ ದಿನ ಸ್ಟೋರ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ಇದನ್ನು ಎರಡನೇ ಬಾರಿ ನಾನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿ ನೋಡ್ತಾ ಇದ್ದೀನಿ. ಇನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಕು ಇದಕ್ಕೆ. ಆಲ್ಮೋಸ್ಟ್ ಆಗಿದೆ, ಬಟ್ ನಿಮಗೆ ಫೈನ್ ಪೇಸ್ಟ್ ಬೇಕು ಅಂದರೆ ಇನ್ನು ಸ್ವಲ್ಪ ಆ್ಯಡ್ ಮಾಡಬೇಕು. ಸೊ ಇನ್ನು ಸ್ವಲ್ಪ ವಾಟರ್ ಆ್ಯಡ್ ಮಾಡಿಬಿಟ್ಟು ತಿರ್ಗಾ ಇದನ್ನು ಪೇಸ್ಟ್ ಮಾಡಬೇಕು ನಾವು. ಸೊ ಈಗ ಏನು ನೋಡ್ತಾ ಇದ್ದೀರಾ ನೀವು, ಇದು ಫೈನ್ ಪೇಸ್ಟ್ ಆಗಿದೆ ನೋಡಿ. ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇಷ್ಟು ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಬರುತ್ತೆ. ಈ ಸ್ಪೆಷಲ್ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿ, ಅದು ಮೆಣಸಿನ್ಕಾಯಿ, ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತ. ಇದು ನಾನು ತುಂಬ ಮಾಡಿದ್ದೀನಿ, ಇಲ್ಲ ಅಂದರೂ ನನಗೆ 1 month ಬರುತ್ತೆ. ನಾನು ಇದನ್ನು ಟೈಟ್ ಕಂಟೈನರಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ತೀನಿ. 1 month ನಾವು ಆರಾಮಾಗಿ ಯೂಸ್ ಮಾಡ್ಬೋದು ಇದನ್ನು, ಏನೂ ಕೆಡೋದಿಲ್ಲ.